ಪರಿ ಆಗ್ತಾರೆ. ಉಪಾಸನೆ ಮಾಡಲಿಕ್ಕೆ ಒಂದು ರೂಪ, ಅಂದರೆ ಭಗವಂತನ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಿಮಗೊಂದು ರೂಪ ಬೇಕು, ವಿಶೇಷ ರೂಪ ಬೇಕು. ಆ ರೂಪ ಮಾಡೋದಕ್ಕೆ ನಿಮ್ಮ ಮನಸ್ಸು ಗಟ್ಟಿಯಾಗಿ ದೃಢವಾಗಿ ನಿಲ್ತದೆ. ಅದಕ್ಕೆ ಆ ರೂಪವನ್ನು ಹೇಳಿದ್ದಾರೆ. ಆ ರೂಪದಲ್ಲಿ ಉಪಾಸನೆ ಮಾಡಿದಾಗ ಆ ರೂಪದ ಅನುಭವ ಬರ್ತದೆ. ಅವ್ರಿಗೆ ಗೊತ್ತು ಈ ರೂಪ ಮಿಥ್ಯ, ಚೈತನ್ಯ ಸತ್ಯ ಅಂತ ಗೊತ್ತು. ಆ ರೂಪದ ಅನುಭವ ಮಾಡಿ ಆ ರೂಪದಲ್ಲಿ ಮಾತಾಡಿ ಆಮೇಲೆ ಆ ರೂಪ ಕರಗೋಗ್ತದೆ, ಮಿಥ್ಯ ಮಾಯ ಆಗುತ್ತದೆ. ಬಟ್ ಚೈತನ್ಯ ಮಾತ್ರ ಉಳ್ಕೊಳ್ತದೆ. ಆ ಅರಿವಿದೆ ಅವರಿಗೆ ಅಷ್ಟೇ, ಚೈತನ್ಯ ನಾನು, ಚೈತನ್ಯ ಆ ರೂಪ ತಗೊಂಡು ಬರ್ತದೆ ಅಂತ ಮಾತಾಡ್ಲಿಕ್ಕೆ ಅಂತ. ಅದರಿಂದ ಅವರು ಅವರಿಗೆ ಸಾಕ್ಷಾತ್ಕಾರ ಆಗಿದ್ದ ಅನುಭವನ ಅವ್ರಿಗೆ ಅವರೇ ಹೇಳಿದ್ರೆ ಹೊರಟು ಜನಗಳಿಗೆಲ್ಲ ಕೊಡೋಕ್ಕೋಸ್ಕರ ಅಂತ ಅವರೇನೆ ಹೇಳಿ. ಇಲ್ಲ, ಜನರಿಗೆ ನೋಡಿ, ಜನರಿಗೆ ಅವ್ರ ಜನರಿಗೆ ಕೊಡೋದು ಸಾಕ್ಷಾತ್ಕಾರ ಅನುಭವ ಅಲ್ಲ, ಜನರಿಗೆ ಒಂದು ಮಾರ್ಗ. ಅದಕ್ಕೋಸ್ಕರ ಅಂತ ಅವರು ರಚಿಸ್ಲಿಲ್ವಲ್ಲ, ಅದಕ್ಕೋಸ್ಕರ ರಚಿಸಿದ್ರು. ಇಲ್ದಿರಿ ಅವ್ರು ರಚಿಸಿ ಹೆಂಗೆ ಮಾಡ್ತಾರೆ? ಅವರಿಗೆ ಆದ ಅನುಭವ, ಅವರಿಗೆ ಆದ ಅನುಭವ ಅಂತ ಹೇಳೋದ್ರ ಬದಲು ಅದು ವಿಶ್ವ ಆ ಭಗವಂತನ ಶಕ್ತಿ ಹೀಗಿದೆ ನನ್ನ ಅನುಭವವನ್ನು ವರ್ಣನೆ ಮಾಡಿದರು. ಈ ವರ್ಣನೆ ಯಾಕೆ ಮಾಡಿದಂದ್ರೆ ನಮಗೆ ಬೇರೆಯವರಿಗೆ ತಿಳ್ಕೊಳ್ಳಿಕ್ಕೆ, ಅವರಿಗೆ ಆ ಧೈರ್ಯ ಬರಲಿಕ್ಕೆ ಇದು ಸಾಧ್ಯ ಇದೆ ಅಂತ. ಈಗ ಒಬ್ಬರ ಅನುಭವವನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗಲ್ಲ. ಈಗ ನನಗೆ ಆತ್ಮಜ್ಞಾನ ಅನುಭವ ಬಂದರೆ ನಾನು ನಿಮ್ಗೆ ಕೊಡೋಕ್ಕಾಗಲ್ಲ ಅದನ್ನ. ನಾನು ಆತ್ಮಜ್ಞಾನದ ಅನುಭವ ಬಗ್ಗೆ ತಿಳುವಳಿಕೆ ಕೊಡ್ಬೋದು ನಿಮಗೆ, ಹೀಗೆ ಬರುತ್ತೆ ಇದು ಆತ್ಮಜ್ಞಾನ ಇದು ಅನ್ನೋದು ತಿಳ್ಕೊಳ್ಬೋದು. ಶಂಕರಾಚಾರ್ಯ ಆತ್ಮಜ್ಞಾನ ಬಗ್ಗೆ ತುಂಬ ಪುಸ್ತಕಗಳು ಬರೆದು ತಿಳುವಳಿಕೆ ಕೊಟ್ಟರು. ಆತ್ಮಬೋಧ ಬರೆದ್ರು, ಬೇರೆ ಬೇರೆ ಪುಸ್ತಕಗಳು ಬರೆದು ಆತ್ಮಜ್ಞಾನ. ಅದ್ರಲ್ಲಿ ಯಾವ ದೇವಿಯ ರೂಪನೂ ಇಲ್ಲ, ವರ್ಣನೂ ಇಲ್ಲ, ಶುದ್ಧ ಚೈತನ್ಯ. ನಾನು ಶುದ್ಧ ಚೈತನ್ಯ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ, ಅದು ಆತ್ಮಜ್ಞಾನ. ಆಯಿತಾ? ಇದು ಜನರಿಗೆ ಉಪಾಸನೆಗೆ ಒಂದು ಮಾರ್ಗ ಬೇಕು, ಯಾಕಂದ್ರೆ ಎಲ್ರಿಗೂ ಆತ್ಮಜ್ಞಾನಕ್ಕೆ ಹೋಗಲಿಕ್ಕೆ ಹೋಗೋಕ್ಕಾಗಲ್ಲ. ಅವ್ರಿಗೊಂದು ಉಪಾಸನೆ ಮಾಡಬೇಕು. ಆ ಉಪಾಸನೆ ದೇವಿ ಶಿವ ಶಕ್ತಿ ಅದ್ರ ಬಗ್ಗೆ ಮಾಡಿದರು. ಕಡೆಗೆ ಆ ಶಿವನೇ ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಮೊದಲು ಬಾಹ್ಯ ರೂಪದ ಉಪಾಸನೆ, ಕಡೆಗೆ ಅದು ಅಂತರಂಗದ ಉಪಾಸನೆ, ಕಡೆಗೆ ಆತ್ಮರೂಪ ಉಪಾಸನೆ. ಮೂರು ಸ್ಟೆಪ್ಸ್ ರೈಟ್. ನಮ್ಮ ಉಪಾಸನೆಯಲ್ಲಿ ಮೂರು ಹಂತ, ಮೊದಲು ಹೊರಗೆ, ಕಡೆಗೆ ಒಳಗೆ, ಕಡೆಗೆ ಆತ್ಮಸ್ವರೂಪದಲ್ಲಿ. ಅದನ್ನು ರಾಮಕೃಷ್ಣ ಪರಮಹಂಸ ಸುಂದರವಾಗಿ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸ ಅಂದರೆ ಭಕ್ತರು ಅಂದರೆ ಮೂರು ರೀತಿಯ ಭಕ್ತರು ಅಂತ ಹೇಳ್ತಾರೆ ಅವರು. ಮೊದಲನೇ ಭಕ್ತದ ಮೊದಲನೇ ಹಂತದಲ್ಲಿ ಭಗವಂತ ಬೇರೆ, ನಾನು ಬೇರೆ, ಭಗವಂತನಿಗೆ ಒಂದು ರೂಪ ಮೊದಲನೇ ಹಂತ. ಅದು ಸಾಮಾನ್ಯ ಜನರಿಗೆ ಅದು ಬೇಕೇ ಬೇಕು, ದ್ವೈತ ಅದು ಬೇಕೇ ಬೇಕು. ಯಾಕಂದ್ರೆ ನಿಮಗೆ ಶುರು ಮಾಡುವಾಗ ಭಗವಂತ ಹೀಗಿರ್ತಾನೆ, ಅವ್ರಿಗೆ ಬೇರೆಯವರು ಏನು ಕಾಣಲ್ಲ, ಹೀಗಿರ್ತಾನೆ ಭಗವಂತ. ಆಗ ಅವನಿಗೆ ಏನಾಗುತ್ತೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಅಲ್ಲಿ ಒಂದು ಕೇಂದ್ರೀಕೃತ ಆಗುತ್ತೆ ಮನಸ್ಸು, ಅಂದರೆ ಗಮನ ಹೋಗ್ತದೆ. ಸೊ ಮೊದಲನೇ ಹಂತದ ಭಕ್ತನಿಗೆ ನಾನು ಇಲ್ಲಿ, ಭಗವಂತ ಅಲ್ಲಿ. ಎರಡನೇ ಹಂತದ ಭಗವಂತ, ನಾನು ಇಲ್ಲಿ, ಭಗವಂತ ನನ್ನಲ್ಲಿ, ನನ್ನ ಒಳಗೆ. ಆಯ್ತಾ? ಮೂರನೇ ಹಂತದ ಭಕ್ತನಿಗೆ, ನಾನು ಇಲ್ಲ, ಭಗವಂತನೇ ಎಲ್ಲ. ನಾನು ಭಗವಂತ ಅಲ್ಲ, ನಾನು ಅನ್ನೋದು ಭಗವಂತ. ನಾನು ಅಂತ ಏನು ಹೇಳ್ತೀರಿ ಕೊಡ್ತಿದ್ದೆ, ನಾನು ದೇಹ ಮನಸ್ಸು ಬುದ್ಧಿ ಅದು ಇಲ್ಲ, ನಾನು ನಾನಲ್ಲ, ಭಗವಂತನೇ ಎಲ್ಲ. ಆ ಮೊದಲನೇ ಹಂತದ ಭಗವಂತ ಭಕ್ತ ಹೇಳ್ತಾರೆ, ಭಗವಂತ ಇಲ್ಲಿ, ನಾನು ಇಲ್ಲಿ. ಎರಡನೇ ಹಂತ ಹೇಳ್ತಾರೆ ಭಗವಂತ ನನ್ನಲ್ಲಿ. ಮೂರನೇ ಹಂತ ಹೇಳ್ತಾರೆ ಭಗವಂತನೇ ಎಲ್ಲ. ಸೊ ಇದು ಮೂರು ಹಂತಗಳು. ಅದಕ್ಕೆ ಉಪಾಸನೆ ಮೂರು ಹಂತಕ್ಕೆ ಶಂಕರಾಚಾರ್ಯ ಬೇರೆ ಬೇರೆ ರೀತಿಯ ಗ್ರಂಥಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಆಯಾ ಹಂತದಲ್ಲಿ ಸಾಧಕರಿಗೆ. ಆಯಿತಾ? ಹಾಗಿದ್ದರೆ ನೀವು ಪ್ರಶ್ನೆ ಕೇಳಿದರೆ ಆ ದೇವಿಯಲ್ಲಿ ಬಂದಂತ ಸುಳ್ಳು ಅದು ನಿಜನೇ, ಕಡೆಗೆ ದೇವಿಯೇ ನಾನಾಗಿ ಕಂಡದ್ದು ನಿಜನೋ ಅದು ನಿಜನೇ. ನೀವು ಯಾವ ಹಂತದಲ್ಲಿ ಪ್ರಶ್ನೆ ಕೇಳ್ತೀರಿ, ಯಾವ ಹಂತದಲ್ಲಿ ಉಪಾಸನೆ ಮಾಡ್ತಾರೆ, ಅದು ಆ ಹಂತದ ಮೇಲೆ ನಿಮಗೆ ಅನುಭವದ ಬಗ್ಗೆ ಹೇಳ್ತಾರೆ ಅಷ್ಟೇ. ನಾನು ಹೇಳ್ತಾರೆ ನಿಮ್ಗೆ ಯಾವ ಹಂತ ಗೊತ್ತಾ? ಈಗ ಎಲ್ಲವೂ ಭಗವಂತನೇ. ಆಯಿತಾ? ನಾವು ಆ ಮೊದಲನೇ ಹಂತದಲ್ಲಿ ಸುಮಾರು ಕಳೆದಾಗಿದ್ದೇವೆ ಈಗ ಆ ಸ್ಕೂಲಲ್ಲಿ. ಭಗವಂತ ಇಲ್ಲಿ, ನಾನು ಇಲ್ಲಿ, ಭಗವಂತ ಹೀಗಿದ್ದಾನೆ ಅಂತೆಲ್ಲ ಆಯಿತು. ಈಗ ಮುಂದೆ ಹೋಗ್ಬೇಕಲ್ಲ. ಆಯಿತಾ? ಮುಂದೇನಾಗಬೇಕು? ನನ್ನಲ್ಲಿ ಭಗವಂತ ಆಗಬೇಕು, ಕಡೆಗೆ ನಾನು ಇಲ್ಲ, ಭಗವಂತನೇ ಎಲ್ಲ ಆಗಬೇಕು. ನಾನು ಇಲ್ಲ, ಭಗವಂತ ಎಲ್ಲ ಆಗಬೇಕು ಅರ್ಥ ಆಗಬೇಕು. ಮೊದಲು ನಾನು ಶಿವಸ್ವರೂಪಿ ಅಂತ ಅರ್ಥ ಆಗಬೇಕು. ನಾನು ಶಿವಸ್ವರೂಪಿ ಅಂದರೆ ಎಲ್ಲರೂ ಶಿವಸ್ವರೂಪಿ ಆಗ್ತಾರೆ. ಆವಾಗ ಶಿವನಿಗೆ ಬೇರೆ ಒಂದು ರೂಪ ಇಲ್ಲ. ಅದಕ್ಕೆ ನೋಡಿ ಮನೀಷಾ ಪಂಚಕ ಅಂತ ಮಾಡಿದ್ವಿ ಶಂಕರಾಚಾರ್ಯರು. ಕೇಳಿದಿರಾ ಮನೀಷಾ ಪಂಚಕ ಅಂತ? ಕೇಳಿದಿರಾ ಮನೀಷಾ? ಅವರು ಯಾಕೆ ಶಂಕರಾಚಾರ್ಯ ಮಾಡಿದ್ರು ಅಂದರೆ ಅದನ್ನ, ಅವರು ಇಲ್ಲಿ ಹೋಗ್ತಾಯಿದ್ರು ಹಿಮಾಲಯದ ಕಾಶಿಯಲ್ಲಿ. ಕಾಶಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಚಂಡಾಲ ಬಂದ. ಚಂಡಾಲ ಬಂದಾಗ ಚಂಡಾಲಿ ದೂರ ಹೋಗು ಅಂತ ಹೇಳಿದರು. ಚಂಡಾಲ ಅಂದ್ರೆ ಅರ್ಥ ಗೊತ್ತಾ ನಿಮಗೆ? ಚಂಡಾಲ ಅಂದರೆ ನಾಯಿಯ ಮಾಂಸ ತಿನ್ನೋರು ಅಂತ. ನಾಯಿ ಮಾಂಸ ತಿನ್ನೋರು ಕೆಳಗಿನ ಬಂತ. ಯಾಕಂದರೆ ನಾಯಿ ಅನ್ನೋದು ಮನುಷ್ಯನ ಮೇಲೆ ಭಾಳ ಪ್ರೀತಿ ಇರೋ ಪ್ರಾಣಿ. ಒಂದು ತುತ್ತ ಅನ್ನ ಹಾಕ್ಬಿಟ್ಟು ಅದು ಜೀವ ಕೊಟ್ಟಾದ್ರೆ ನಿಮ್ಮನ್ನು ಸಾಕ್ತದೆ.
ಅದರ ಪ್ರಾಣವನ್ನೇ ತಿಂದು ತಿನ್ನೋರು, ಅದರ ಪ್ರಾಣ ಅದನ್ನೇ ಕೊಂತಿನೋರು ಅಂತ ಎಷ್ಟು ಮಟ್ಟ ನೀಚ ಮನುಷ್ಯರು ಅಂತ ಚಂದಾರ ಅಂತ ಹೇಳು. ಈಗಲೂ ಇರ್ತಾರೆ. ನೀವು ಚೈನಾ ಸೌತ್ ಕೊರಿಯಾಕ್ ಹೋಗ್ಬಿಟ್ರೆ ರಸ್ತೆಯಲ್ಲಿ ನಾಯಿಗಳೇ ಇಲ್ಲ. ನಮ್ಮ ಫ್ರೆಂಡ್ ಒಬ್ರು ಕೊರಿಯಾದಲ್ಲಿದ್ದರು, ಕೊರಿಯಾದಲ್ಲಿ ಅಮೆರಿಕನ್ ಮಿಲಿಟರಿ ಬೇಸು, ಅವರು ಅಮೆರಿಕನ್ ಮಿಲಿಟರಿ ಸಾಕ್ತಾರೆ, ನಾಯಿ ಸಾಕ್ತಾರೆ. ಅವರು ಆ ಮಿಲಿಟರಿ ಬೇಸಿನ ಒಂದು ಗೇಟ್ ಅದು ನಾಯಿ ಹೊರಗೆ ಹೋಗೋಗಿಲ್ಲ, ಎಲ್ಲ ನಾಯಿ ಹೊರಗೆಬಿಟ್ಟು ವಾಪಸ್ ಬರಲ್ಲ ಅದು. ಸೊ ಹಾಗಾಗ್ಬಿಟ್ಟು ಚಂಡಾಲ ಬಂದ್ಬಿಟ್ಟು ಆಗ ದಾರಿ ಬಿಡು, ದಾರಿ ಬಿಡ್ತಾರೆ. ಆವಾಗ ಚಂಡಾಲ ಕೇಳ್ತಾನೆ, ಯಾರು ದಾರಿ ಬಿಡಬೇಕು, ನಾನು ನನ್ನ ಆತ್ಮವೋ ಅಂತ. ಆಯಿತಾ? ಹಾಗಿದ್ರೆ ಶಂಕರಾಚಾರ್ಯ ಬುದ್ಧಿ ಇರೋ ಜ್ಞಾನ ಇರಲಿಲ್ವಾ, ಆತ್ಮಜ್ಞಾನ ಇರಲಿಲ್ವಾ? ಶಂಕರಾಚಾರ್ಯ ಆತ್ಮಜ್ಞಾನ ಇರಲಿಲ್ವಾ? ಹಾಂ, ಅವ್ರಿಗೆ ಚಂಡಾಲನ ಶಿವ ಕಾಣಲಿಲ್ವಾ? ಕಂಡಿದ್ದ. ಆಯಿತಾ? ಇದನ್ನು ಜನರಿಗೆ ಹೀಗೂ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಹೇಳಿದಾರೆ ಕತೆ. ಏನಂದ್ರೆ ನೀವು ದೇಹ ನೋಡಿ ತಪ್ಪಾಗ್ತಾರೆ ನೋಡಿ, ಆ ದೇಹದಲ್ಲಿ ಇರೋನು ಶಿವನೇ ಅಂತ, ಎಲ್ ಚಂಡಾಲ್ನಲ್ಲಿರೋನು ಶಿವನೇ ಅಂತ ಜನರಿಗೆ ಅರ್ಥ ಮಾಡಲಿಕ್ಕೆ ಮನುಷ್ಯ ಪಂಚಕ ಮಾಡಿದ್ದವರು. ಹಾಗಾಗ್ಬಿಟ್ಟು ನೀವು ಅವನು ಶಂಕರಾಚಾರ್ಯ ಜ್ಞಾನ ಇರಲಿಲ್ಲ, ಅವ್ರು ಶಿವ ಆ ಮನುಷ್ಯ ಅವನು ಬಂದು ಶಿವ ಬಂದು ನಾನು ಹೇಳಿದಲ್ಲ. ಅದೇ ರೀತಿ ಶಂಕರಾಚಾರ್ಯ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಲೋಕಶಿಕ್ಷಣ ಉಪಾಸನೆಯಲ್ಲಿ ನಾನು ಬೇರೆ, ಭಗವಂತ ಬೇರೆ. ಧ್ಯಾನದಲ್ಲಿ ಆ ಭಗವಂತನ ಉಪಾಸನೆಯ ರೂಪ ನನ್ನಲ್ಲಿ, ಕಡೆಗೆ ಜ್ಞಾನದಲ್ಲಿ ನಾನೇ ಆ ಚೈತನ್ಯ. ಮೊದಲನೆಯದಲ್ಲಿ ಹೊರಗೆ, ಎರಡನೇದಲ್ಲಿ ಅಂತರಂಗದೊಳಗೆ, ಮೂರರಲ್ಲಿ ಒಂದೇ ಏಕತ್ವ. ಈಗ ಧ್ಯಾನ ಮಾಡಿ ಹತ್ತು ನಿಮಿಷ ಅಂತ ಹೇಳ್ತಲ್ಲ, ಧ್ಯಾನ ಮಾಡ್ತೀರಲ್ಲ, ಆ ಧ್ಯಾನ ಮಾಡುವಾಗ ನೀವು ಓಂಕಾರನೋ ಅಥವಾ ನಾವು ಯಾವುದೋ ಒಂದೇ ಇದೆ ಏನು ಹೇಳಬಾರ್ದ? ಅಲ್ಲಲ್ಲ ನೋಡಿ, ನಾನು ಹೀಗೆ ನಿಮ್ಗೆ ಹೇಳ್ಕೊಡ್ತಿರೋ ಧ್ಯಾನ ಇದಲ್ಲ, ಇದು ಧ್ಯಾನ ಅಲ್ಲ, ಇದು ಇದು ನಿಧಿಧ್ಯಾಸ. ಇದು ನಿಧಿಧ್ಯಾಸ, ನಿಧಿಧ್ಯಾಸ. ಧ್ಯಾನಕ್ಕೂ ನಿಧಿಧ್ಯಾಸಕ್ಕೂ ವ್ಯತ್ಯಾಸ ಇದೆ. ಧ್ಯಾನದಲ್ಲಿ ಇನ್ನು ಓಂಕಾರ ಇದೆ ಅಥವಾ ನಾಮ ಅಥವಾ ರೂಪಗಳು ಇರ್ತವೆ. ಉದಾಹರಣೆಗೆ ನೀವು ಭಗವಂತ ಧ್ಯಾನ ಮಾಡೋಕೆ ಒಳಗೆ ಭಗವಂತ ಅಂತರಗಳಲ್ಲಿ ಭಗವಂತ ಇದ್ದಾನೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಮಾಡ್ಕೋಬೋದು, ಅದು ಧ್ಯಾನ ಅಂತ ಹೇಳ್ತಾರೆ. ನಾನು ನಿಮ್ಗೆ ಹೇಳ್ಕೊಡೋದು ಧ್ಯಾನ ಅಲ್ಲ, ನಿಜವಾದ ಧ್ಯಾನ ಅಲ್ಲ, ಅದು ಇದು ಮುಂದಿನ ಹಂತ, ಜ್ಞಾನದ ಧ್ಯಾನ. ಜ್ಞಾನದ ಧ್ಯಾನದಲ್ಲಿ ನಿಧಿಧ್ಯಾಸ ಅಂತ. ಜ್ಞಾನದ ಧ್ಯಾನದಲ್ಲಿ ನಾನು ಶಿವಸ್ವರೂಪಿಯಾಗಿ ಕೂತ್ಕೊಳ್ಳೋದು ಧ್ಯಾನ. ಅಲ್ಲಿ ನಾನು ಮತ್ತೆ ಪುನಃ ಜಪ ಮಾಡಿದರೆ ಅದನ್ನು ಹೊರಗೆ ಬರ್ತೇನೆ ನಾನು. ಆವಾಗ ನಿಧಿಧ್ಯಾಸದಲ್ಲಿ ಯಾವ ಇದನ್ನು ಮನನ ಮಾಡ್ಕೊಳ್ಳೇ ಅದು ಹೇಳ್ತಿದ್ದಲ್ಲ, ಮನನ ಮಾಡ್ಕೋದೇ ಹೇಳ್ತಿದ್ದಲ್ಲ, ಶುದ್ಧ ಚೈತನ್ಯ ನಾನು, ಶಿವಸ್ವರೂಪಿ ನಾನು, ಶಿವೋಹಂ, ನನ್ನ ಸ್ವರೂಪವನ್ನು ನೆನ್ ಮಾಡ್ಬೋದು. ನಾನು ಬೇರೆ, ಭಗವಂತ ಬೇರೆ ಅಂತ ಮಾಡ್ಕೊಳಕ್ ಹೋಗಬಾರ್ದು, ನನ್ನ ದ್ವೈತ ತರಕ್ಕೆ ಹೋಗಬಾರ್ದು. ಇದನ್ನು ಹೇಳಬೇಕು. ಹೌದು, ಅದಕ್ಕೆ ಹೇಳ್ಕೊಡ್ತಾನೆ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು, ಶಿವಸ್ವರೂಪಿ ನಾನು, ಶಿವೋಹಂ. ಧ್ಯಾನ ಅಂದಾಗ ಯಾವ್ದಾದ್ರು ಒಂದು ಸಪರೇಷನ್ ಇದೆ ಅಂದರೆ ಅಲ್ಲಿ ಸಪರೇಷನ್ ಇದೆ. ನನ್ನೊಳಗೆ ಭಗವಂತ ಅಂದರೆ ನಾನು ಇದ್ದೇನೆ, ಭಗವಂತ ಇದ್ದೇನೆ. ಭಗವಂತ ಇಲ್ಲ ಅಂದರೆ ಉಪಾಸನೆ. ಮೆಡಿಕಲ್ ಅಡ್ವೈಸ್ ಮಾಡೋದಕ್ಕೆ ಧ್ಯಾನ ಮಾಡಿ ಹತ್ತು ನಿಮಿಷ ಅಂತಾರಲ್ಲ, ಅದು ಯಾವ ಧ್ಯಾನ? ಅದು ಏನೋ ಓಂ ಮಂತ್ರ, ಓಂ ಚಾಂಟಿಂಗು ಅಥವಾ ಏನೋ ರೂಪ. ಇದು ಮಾಡ್ಬೋದಾ? ಅದು ಮಾಡ್ಬೋದು. ಇದು ಮುಂದಿನ ಅಂತ ಅಲ್ಲ, ಧ್ಯಾನ ಜ್ಞಾನ ಫೈನಲ್ ಅಲ್ಲ, ನಿಧಿಧ್ಯಾಸ ಫೈನಲ್ಲ. ಅವ್ರಿಗೆ ಡಾಕ್ಟ್ರ್ ಈ ನಿಧಿಧ್ಯಾಸ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಅವ್ರು ಏನೋ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಏನೋ ಅದು ಗೊತ್ತಿಲ್ಲ ನನಗೆ, ಅಂತ ಡಾಕ್ಟ್ರ್ ಇದ್ದಾರ ಗೊತ್ತಿಲ್ಲ. ಅದಕ್ಕೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳೋದು, ವೈದ್ಯ ನಾರಾಯಣನೇ ಬರ್ಬೇಕು ಅದಕ್ಕೆ. ಅವ್ರ ಹತ್ರ ಹೆಂಗೆ ಕೇಳ್ಬೇಕು? ಜ್ಞಾನದ ಜ್ಞಾನಪೂರ್ವಕ ಧ್ಯಾನಕ್ಕೆ ನಿಧಿಧ್ಯಾಸ ಅಂತ ಹೇಳೋದು. ಅಲ್ಲಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋದು, ಶಿವಸ್ವರೂಪಿ ನಾನು, ಏನಾದ್ರು ವಿಚಾರಗಳು ಬಂದರೆ ಇದು ಸಾಕ್ಷಿಯಾಗಿ ಕೂತ್ಕೋಬೇಕು, ಅದಕ್ಕೆ ಧ್ಯಾನ, ಅದಕ್ಕೆ ನಿಧಿಧ್ಯಾಸ ಅಂತ ಹೇಳೋದು. ಅಶ್ವಿನಿ 10 minutes ಧ್ಯಾನ ಮಾಡುವಂಥವ್ರು ಅಶ್ವಿನ. ಓಕೆ, ಯಾವ್ಯಾವಾಗಲೂ ಮಾಡ್ಕೊಳ್ತಾ ಇರ್ತಿದ್ದೆ, ಬಟ್ ನನಗೆ ಅದು ಮೆಡಿಕಲ್ ಅಡ್ವೈಸು ಇನ್ನೊಂದು ಅಂದರೆಲ್ಲ ಸುಮ್ಮನೆ ಇದೆಲ್ಲ ಆದ್ಮೇಲೆ ಕೂತ್ಕೊಳ್ಳೋದು ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ಅಲ್ಲ, ಇದಾಗಿ ಮೆಥಾಡಿಕಲ್ ಆಗಿರ್ಬೇಕಾದ್ರೆ ಧ್ಯಾನ ಅಂತ ಮಾಡಿದ್ರೆ ಆ
ಅವಾಗ ನನಗೇನು ಓಂಕಾರ ಹೇಳಬೇಕು ಅನಿಸುತ್ತೆ, ಒಂದೊಂದು ನಂದೊಂದೇನು ಹೇಳಬೇಕು ಅನಿಸುತ್ತೆ. ಮಾಡಿ ಇವಾಗ ಶಂಕರಾಚಾರ್ಯರಿಗೆ ಒಂದು ಜಪ ಮಾಡೋದು ಅಂತೇನೋ ಅಂತ ಹಿಡ್ಕೊಂಡಿದೆ. ಅದು ಎಷ್ಟೋ 10,000 50,000 ಅಂತ ಏನೋ ಒಂದು 10 ಗಂಟೆ ಕೂತಿರ್ತೀವಿ ಯಾವ್ದು ತಲೆಗೆ ಬಂದು. ಆ ಥರದ್ದನ್ನು ಧ್ಯಾನ ಅಂದರೆ ಅದು ಹೇಳಬಹುದಾ ಅದು ಏನು ಅಂತ. ಅಲ್ಲ ಹೇಳಿದ್ದೆ ತಪ್ಪಿಲ್ಲಪ್ಪ, ನೀವು ಅದನ್ನು ಯಾವ್ದಾರು ಬೇಕಾದ ಧ್ಯಾನ ಅಂತ ಹೇಳಿ. ಬ್ಲ್ಯಾಂಕ್ ಆಗಿರ್ಬೇಕಾ ಅಂತ? ಅಲ್ಲ ಬ್ಲ್ಯಾಂಕು ಅಲ್ಲ, ಮನಸ್ಸನ್ನು ದಾಟಿ ಹೋಗಬೇಕು. ನೀರಿ ಧ್ಯಾಸ ಅಂದ್ರೆ ಮನಸ್ಸನ್ನು ಮೀರಿ ಹೋಗ್ಬಿಡ್ತೀರ, ಆತ್ಮಸ್ವರೂಪ ಹೇಗೆ ನಿಲ್ತೀರ? ಎಲ್ಲರಿಗೆ ಮನಸ್ಸಿದೆ ಅದಕ್ಕೆ ಧ್ಯಾನ ಅಂತ ಹೇಳೋದು. ಮನಸ್ಸು ಮನಸ್ಸು ಅಂದರೆ ಮನಸ್ಸಿನ ಅನುಭವ, ಜಪ ಆಗಲಿ ರೂಪ ಆಗಲಿ ಅದೆಲ್ಲ ಮನಸ್ಸಿನ ಅನುಭವ, ಅದೆಲ್ಲ ಇರೋದಕ್ಕೆ ಧ್ಯಾನ ಅಂತ ಹೇಳೋದು. ಅದನ್ನು ದಾಟಿದ ಮೇಲೆ ಜ್ಞಾನ ನಿಧ್ಯಾಸ. ಈ ಶ್ರವಣ ಮನನ ನಿಧಿಧ್ಯಾಸ ಅದೆಲ್ಲ ಬರೀ ಅದ್ವೈತಕ್ಕೆಲ್ಲ ಬರೋದು. ಹೌದು, ಅದ್ವೈತ ಅದ್ವೈತದ್ದೆಲ್ಲ ಜಪ ಮನನ ಜಪ ಇಲ್ಲ, ಜಪ ಪೂಜಾ ಅಲ್ಲಿ ಮನನ ಇದೆ, ಶ್ರವಣ ಮನನ ಇದೆ ಅಲ್ಲಿ. ನಿಧಿಧ್ಯಾಸ ಮನನ ಮನನ ಇರೋದ್ರಿಂದಲೇ ಎಲ್ಲ ದೇವರ ನಾಮಗಳು ಅದೇ ಇದು ಮನಸ್ಸಿಗೆ ಬರ್ತಾ ಇರ್ತದೆ, ಜ್ಞಾಪಿಸ್ಕೊಟ್ಟಿರ್ತೀವಿ ಅದರಿಂದ ಮುಂದೆ. ಅಲ್ಲಲ್ಲ ಅದು ಅದು ಶ್ರವಣ ಮನನ ಅಲ್ಲ, ಅದು ಯಾವ ಬರುತ್ತೆ ನೀವು ದೇವ್ರು ಬೈದ್ರು, ಅದು ನವವಿಧ ಪೂಜೆ, ನವವಿಧ ಭಕ್ತಿ ಅಂತ ಹೇಳ್ತಾರೆ. ಶ್ರವಣಂ ಕೀರ್ತನಂ ಹೇಳಿ ನಾನು ಇದ್ದಾರೆ, ಶ್ರವಣಂ ಕೀರ್ತನಂ ಸ್ಮರಣಂ ಹರೇಹೆ ಪಾದ ಸೇವನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆಯ್ತಾ, ಶ್ರವಣ ಮಾಡ್ತೇವೆ. ಅದು ಶ್ರವಣ ಏನು, ಭಗವಂತನ ಗುಣಗಳು, ಭಗವಂತನ ಕಥೆಗಳು, ಭಾಗವತ ಅಂತಾರೆ ಶ್ರವಣ ಮಾಡ್ತೇವೆ. ಶ್ರವಣಂ ಕೀರ್ತನ ಅಲ್ಲಿ ಕೀರ್ತನೆ ಮಾಡ್ತೇವೆ, ಕೀರ್ತನೆ ಭಜನೆ ಹೇಳ್ತೇವೆ, ಅದನ್ನು ಬೇರೆಯವ್ರಿಗೆ ಹೇಳ್ತೇವೆ. ಸ್ಮರಣ ಅಂದರೆ ಯಾರು ಬೇರೆ ಇಲ್ಲದ್ರೆ ನಾನೇ ನೆನಪು ಮಾಡ್ಕೊಳ್ತೇವೆ. ಶ್ರವಣಂ ಕೀರ್ತನಂ ಸ್ಮರಣಂ ಹರೇಹೇ ಪಾದ ಸೇವನೆ, ಭಗವಂತನ ಪಾದ ಸೇವನೆ ಮಾಡ್ತೇವೆ, ಪಾದಪೂಜೆ. ಓಕೆ, ವಂದನಂ ನಮಸ್ಕರಿಸ್ತೇವೆ. ಸಖ್ಯಂ ಸಖ್ಯಂ ಅಂದರೆ ಭಗವಂತನಿಗೆ ನಾನು ಸ್ನೇಹಿತ ಅಂತ ತಿಳ್ಕೊಳ್ತೇವೆ. ವಂದನಂ ಸಖ್ಯ ದಾಸ್ಯಂ ಮೊದಲು ದಾಸ ಅಂತ ತಿಳ್ಕೊಳ್ತೇವೆ, ಆಮೇಲೆ ಸಖ್ಯ ಅಂತ ತಿಳ್ಕೊಳ್ತೇವೆ. ಕಡೆಗೆ ಫೈನಲಿ ಆತ್ಮನಿ ವೇದನಂ ಅಂದರೆ ಹಾಂ ಆತ್ಮವೇದ ನಂದು ಹೇಳ್ಕೊಳ್ಳೋದಲ್ಲ ಅದು, ಅದು ತಪ್ಪಾಗಿ ಹೇಳ್ತಿದ್ದಾರೆ ಅವರು. ಆತ್ಮನಿ ವೇದನಂ ಅಂದರೆ ನನ್ನ ಆತ್ಮನಾಗೆ ಭಗವಂತ ಕಂಡುಕೊಳ್ತಾನೆ, ಅದೇ ಆತ್ಮ ಅದು, ಅದರಿಂದ ನಿಧ್ಯಾಸ. ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಂದರೆ ಆತ್ಮನಲ್ಲಿ ಒಂದಾಗ್ತಾನೆ ಅದು, ಅದಕ್ಕೆ ನಿಧಿಧ್ಯಾಸ ಅಂತ ಹೇಳೋದು. ಆತ್ಮನಿ ವೇದನ ನಾವು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡೋದು ತಪ್ಪಾಗಿ, ಆ ಭಗವಂತನ ನಮ್ಮೆಲ್ಲ ಕಷ್ಟ ಸುಖ ಹೇಳ್ಕೊಡೋದು ಅದಲ್ಲ ಅದು. ಆತ್ಮನಿ ವೇದನಂ ನನ್ನಲ್ಲಿ ಭಗವಂತ ನಾನಾಗಿ ಕಂಡು ಬರ್ತಾನೆ, ಅದಕ್ಕೆ ಆತ್ಮ. ಅಂದರೆ ಭಗವಂತ ಬೇರೆ ನಾನು ಬೇರೆ ಆಗೋದಿಲ್ಲ. ಮೊದಲು ದಾಸ ಆಗಿರ್ತದೆ, ದಾಸ ಆಗಿದ್ದರೆ ದೂರ, ಸಖ್ಯ ಅಂದರೆ ಸ್ನೇಹಿತ ಆದಾಗ ಸ್ವಲ್ಪ ಹತ್ರ, ಆಮೇಲೆ ಹತ್ರ ಪ್ರಶ್ನೆನೇ ಇಲ್ಲ. ಒಂದು ಸಾಯುಜ್ಯ, ಅದು ಸಾಯುಜ್ಯ, ಸಾಯುಜ್ಯವೇ ಆತ್ಮನಿವೇದನ, ಸಾಯುಜ್ಯವೇ ನಿಧಿಧ್ಯಾಸ. ಅರ್ಥದಾ? ನಿಮ್ಗೆ ಎಲ್ಲರಿಗೂ ಮನಸ್ಸು ಆಕ್ಟಿವ್ ಆಗಿರ್ತದೆ, ಆ ಮನೋಲೋಕದಲ್ಲಿ ಇರ್ತೀರ, ಮನೋಲೋಕದಿಂದ ಆತ್ಮಲೋಕಕ್ಕೆ ಹೋಗಬೇಕು, ಆತ್ಮಲೋಕದಲ್ಲಿ ಸಪರೇಷನ್ ಇಲ್ಲ. ಇಲ್ಲಿ ಮೂರು ಸಿದ್ಧಾಂತ ಇದೆಯಲ್ಲ, ಇದು ಅದ್ವೈತ, ದ್ವೈತ, ವಿಶಿಷ್ಟ ಅದ್ವೈತ ಅಂತ, ಇದರಿಂದ ಹೇಗೆ ನೀವು? ಅದು ಮೂರು ಹಂತದ ಅನುಭವಗಳು, ಸಾಧನೆಯ ಮೂರು ಹಂತದ ಅನುಭವಗಳು. ಮೊದಲನೇ ಹಂತದಲ್ಲಿ ನಾನು ಬೇರೆ, ಭಗವಂತ ಬೇರೆ, ಭಗವಂತನನ್ನು ರಕ್ಷಣೆ ಮಾಡ್ತಾನೆ, ಅದೇ ದ್ವೈತ. ದ್ವೈತ ಆಯಿತಾ? ಅಲ್ಲಿ ಏನಿದೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಕಲ್ಪನೆ ಇದೆ. ಕಡೆಗೆ ಎರಡನೇ ಹಂತದಲ್ಲಿ ನಾ ಭಗವಂತ ಮತ್ತು ನಾನು ಒಂದೇ ಅಂತ ಕಲ್ಪನೆ ಇದೆ, ಅದರಲ್ಲಿ ಭಗವಂತ ನನ್ನಲ್ಲಿ ಧ್ಯಾನಾವಸ್ಥೆ, ಅದು ವಿಶಿಷ್ಟ ಅವಧ್ಯತ. ಕಡೆಗೆ ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅದ್ವೈತ. ಇದು ಮೂರು ಹಂತಗಳು, ನಿಮ್ಮ ಸಾಧನೆ ಮೂರು ಹಂತಗಳು ಅಷ್ಟೇ. ಮೂರು ಆಚಾರ್ಯರು ಏನೋ ಪ್ರಚಾರ ಪಡಿಸ್ಬಿಟ್ಟು ಮಾಡಿದಾರಲ್ಲ, ಅದು ಹೇಗೆ? ಅದು ಮೂರು ಆಚಾರ್ಯರು ಮೂರು ಹಂತದ ಜನರಿಗೆ ಪ್ರಚಾರ ಮಾಡಿದ್ದಾರೆ, ಮೂರು ಹಂತದ ಜನರಿಗೆ ಮೂರು ಪ್ರಚಾರ ಅಷ್ಟೇ, ಅವರು ಅವ್ರ ಮಧ್ಯೆ ಜಗಳ ಏನಿಲ್ಲ. ಆತ್ಮ ನಿವೇದನ ಅಂದರೆ ಆತ್ಮನಿ ಅಂದರೆ ಆತ್ಮನಲ್ಲಿ ವೇದನ ಅಂದರೆ ಅನುಭವ. ಆತ್ಮನಲ್ಲಿ ವೇದನ ಅನುಭವ ಅಂದ್ರೆ ಏನು? ನಾನು ಅನ್ನೋ ಅನುಭವ, ಅದೇ ಭಗವಂತ. ಅವರು ಸಿ ಅವ್ರು ಯಾರೋ ಏನೋ ಭಾಷೆ ಮಾಡ್ಕೊಳ್ತಾರೆ ಆಯ್ತಾ, ಅದ್ರ ನಿಜವಾದ ಅರ್ಥ ನಾನು ಹೇಳ್ತಿದ್ದೇನೆ. ಬೇಕಾದಷ್ಟು ಜನ ಬೇಕಾದಷ್ಟು ಹೇಳ್ಕೊಳ್ತಾರೆ, ನಾವು ಹೇಳಿದ್ದೀನಿ ಇದನ್ನೇ ಬೇಕಾದ್ರೆ ಬೇರೆ ಬೇರೆ ಹೇಳ್ಕೋಬೋದು. ಆತ್ಮನಿವೇದನ, ಓ ನಿಮ್ಮ ಕಷ್ಟ ಸುಖಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ ಆಯಿತಾ. ಅದು ಆತ್ಮನಿವೇದ, ಅದು ಸರಿಯಾದ ನಿಜವಾದ ಅರ್ಥ ಅಲ್ಲ. ಮೊದಲು ದಾಸ್ಯ ಆಗಿದ್ದ, ಅಂದರೆ ಸ್ವಲ್ಪ ದೂರ ಆಗಿದ್ದ, ಕಡೆ ಸಖ್ಯ ಅದು ಹತ್ತಿರ ಬಂದ, ನೆಕ್ಸ್ಟ್ ಸ್ಟೆಪ್ ಏನು? ಸೇರ್ಕೊಂಡ, ಅದು ಆತ್ಮನಿವೇದನ.
ಸರಿನಾ? ಆತ್ಮಸಮರ್ಪಣೆ ಅಂತ ಹೇಳ್ತಾರೆ. ಆತ್ಮ ನೀವು ಇರೋ ಶಬ್ದಗಳು ಕನ್ನಡದಲ್ಲಿ ಬಂದಾಗ ಸ್ವಲ್ಪ ತಪ್ಪು ಅಭಿವ್ಯಕ್ತಿ. ಅದೇ ಅಲ್ಲ, ಆತ್ಮಸಮರ್ಪಣೆ ಲೌಕಿಕ ವ್ಯವಹಾರದಲ್ಲಿ ಆತ್ಮಸಮರ್ಪಣೆ ಅಂದರೆ ಶತ್ರುಗಳ ಮಧ್ಯೆ ಹೋರಾಡಿ ಆತ್ಮಸಮರ್ಪಣೆ ಮಾಡಿದ ಅಂತ ಹೇಳ್ತಾರೆ. ಅವನು ಹುತಾತ್ಮನಾದ ಅಂತ. ಅವ್ರ ಲೆಕ್ಕದಲ್ಲಿ ಆತ್ಮ ಅಂದರೆ ದೇಹ. ಅದು ಅದು ಪಾರಮಾರ್ಥಿಕವಾಗಿ ಆತ್ಮಸಮರ್ಪಣೆ ಅಂದರೆ ಮನಸ್ಸನ್ನು ಅರ್ಪಣೆ ಮಾಡಂತ ಹೇಳ್ಬೋದು ಅಷ್ಟೇ. ಮನಸ್ಸನ್ನು ಅರ್ಪಣೆ ಮಾಡಿ ಉಳಿದದ್ದು ಎಂಥದ್ದು? ಶುದ್ಧ ನಾನು. ಅಲ್ಲ, ನಾನು ಯಾತಕ್ಕೆ ಕೇಳ್ತಿದ್ದು ಅಂದ್ರೆ, ನಮ್ಮ ಸಂಘದಲ್ಲಿ ಯಾರು ಕೇಳಿದ್ರೆ ನಿಮ್ಮ ಬಾಯಿನಿಂದ ಬಂದ್ರೆ ನಾನು ಅಲ್ಲ, ಅದೇ ಅಥಾರಿಟೇಟಿವ್ ಆಗಿ ಅಲ್ಲ. ಆತ್ಮ ನಿವೇದನ ಅಂದ್ರೆ ಆತ್ಮನಲ್ಲೇ ಆತ್ಮನನ್ನು ಕಾಣೋದು ಅಂದ್ರೆ ನಾನು ಬೇರೆ, ಆತ್ಮ ಬೇರೆ ಅಲ್ಲ. ಆತ್ಮನೇ ಆತ್ಮನ ತುಷ್ಟ. ಅದಾಯ್ತಾ? ಆತ್ಮ ಸಮರ್ಪಣೆ ಅಂತ ಹೇಳಿದ್ರೆ ನಿಮ್ಮ ಯುದ್ಧದಲ್ಲಿ ಯಾರ ಶತ್ರುಗಳ ಯುದ್ಧದಲ್ಲಿ ಆತ್ಮಸಮರ್ಪಣೆ ಮಾಡಿದ ಅಂತ ಹೇಳಿದ್ರೆ ಅವನು ಸತ್ತು, ಅವ್ನು ಹುತಾತ್ಮನ ಸತ್ತೋಗ್ಬಿಟ್ಟ ಅಂತ. ದೇಹ ಕಟ್ ಏನು ದೇಹ ಹೋಯ್ತು ಅಂತ. ಅಲ್ಲಿ ನಮ್ಮ ವೇದಾಂತದಲ್ಲಿ ಆತ್ಮಸಮರ್ಪಣೆ ಅಂತ ಹೇಳಬೇಕಾದ್ರೆ ಅಲ್ಲಿ ಆತ್ಮ ಅನ್ನೋ ಶಕ್ತಿಗೆ ಮನಸ್ಸು ಅಂತ ಅರ್ಥ ಕೊಡಬೇಕು. ಮನಸ್ಸು ಆತ್ಮ ನಿಜವಾ ಆತ್ಮ ಅಲ್ಲ, ಶುದ್ಧ ಆತ್ಮ ಇದು ಆತ್ಮ ಅನ್ನೋದು. ಮನಸ್ಸಿಗೂ ಆತ್ಮ ಅಂತ ಹೆಸರಿಡ್ತಾರೆ ಲೋವರ್ ಲೆವೆಲ್ಲಿ. ಆ ಮನಸ್ಸನ್ನು ಸಮರ್ಪಣೆ ಮಾಡಿದಾಗ ಉಳಿಯೋದು ಯಾರು? ಶುದ್ಧ ನಾನು. ಆ ರೀತಿ ನಾನು ನಾನಾಗಿ ಉಳಿದಾಗ ಅದು ಆತ್ಮಸಮರ್ಪಣೆ. ಯಾಕಂದ್ರೆ ಆತ್ಮ ಮನಸ್ಸು ಮನಸ್ಸನ್ನು ಮನಸ್ಸು ಏನು ಹೇಳ್ತದೆ ನಾನು ಆತ್ಮ ಅಂತ ಹೇಳಿರ್ತದೆ, ಅದೇ ತಪ್ಪು. ನಾನು ದೇಹ, ನಾನು ಮನಸ್ಸು, ನಾನು ಅಂತ ಹೇಳ್ತಾರೆ ಅದು, ಅದು ಮನಸ್ಸು ಆತ್ಮ ಅಂತ ಹೇಳ್ಕೊಳ್ತದೆ. ಅದನ್ನು ಸಮರ್ಪಣೆ, ಮನಸ್ಸನ್ನು ಸಮರ್ಪಣೆ ಮಾಡಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಜ ಅಹಂ ತಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹಾಂ, ಅದರ ಅರ್ಥ ಹೇಳಕ ಅದರಲ್ಲಿ ಎಲ್ಲ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟು ನಾನು ಸಮರ್ಪಣೆ ಮಾಡು ಅಂತ ಅಂತಾನೆ. ಹೌದು ಕೃಷ್ಣ, ಹೌದು. ಅಲ್ಲಿ ಅಲ್ಲಿ ಅರ್ಪಣೆ ಅಂದ್ರೆ ಏನು ಅಂತ. ಓಕೆ, ಇದರ ಇವರ ಅರ್ಥ ಕೇಳ್ತಾರೆ. ಈ ಶ್ಲೋಕದ ಅರ್ಥ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಇದನ್ನು ಭಕ್ತಿಪೂರ್ವಕ ಅರ್ಥ ಹೇಳ್ಬೋದು, ಜ್ಞಾನಪೂರ್ವಕ ಅರ್ಥ ಹೇಳ್ಬೋದು. ಆಯಿತಾ? ಸೊ ಭಕ್ತಿಪೂರ್ವಕ ಅರ್ಥ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲವನ್ನು ಬಿಟ್ಟು ಶರಣಾಗು ಅಂತ. ಅಂದರೆ ಭಗವಂತ ನೀನೇ ರಕ್ಷಣೆ, ನೀನೇ ಗತಿ, ನೀನು ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು. ದ್ವೈತ ಇದೆ, ಹೌದು, ಅದು ಭಕ್ತಿಪೂರ್ವ ಭಕ್ತಿಯ ಭಕ್ತಿ ಮಾಲ್. ಜ್ಞಾನದಲ್ಲಿ ಹೇಳಬೇಕಾದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದರೆ ಎಲ್ಲ ಧರ್ಮಗಳನ್ನು ಬಿಡುವಂತ. ಎಲ್ಲ ಧರ್ಮ ಅಂದ್ರೇನು? ದೇಹ ಧರ್ಮ, ಮನೋಧರ್ಮ, ಸಮಾಜ ಧರ್ಮ. ಆ ಸಮಾಜದ ಮಗು ದೈಹಿಕ ಮಗು. ಅದೇನದು? ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ. ದೇಹ ಮನಬುದ್ಧಿ ನಾನಲ್ಲ, ದೇಹ ಧರ್ಮ ನಾನಲ್ಲ, ಮನಸ್ಸು ಬುದ್ಧಿ ನಾನಲ್ಲ, ಯಾವುದು ನಾನಲ್ಲ, ಶುದ್ಧ ನಾನು ನಾನು. ಆವಾಗ ಮಾಮೇಕಂ ಶರಣ, ಮಾಮ್ ಅಂದ್ರೆ ನಾನು, ನಾನು ಅಂದ್ರೆ ನಿಮ್ಮ ಆತ್ಮ. ಕೃಷ್ಣ ಪರಮಾತ್ಮ ಅಂದ್ರೆ ನಿಮ್ಮ ಆತ್ಮ, ಕೃಷ್ಣ ಚೈತನ್ಯ. ಆ ಆತ್ಮನಿಗೆ, ನಾನು ಅನ್ನೋ ಆತ್ಮನಿಗೆ ಸಮರ್ಪಣೆ ಮಾಡೋ. ಅಂದ್ರೆ ನಾನು ಯಾವುದೂ ಅಲ್ಲ ಅಂತ ಹೇಳು. ಯಾವ್ದು ನಾನು ಅಂತ ಹೋದಾಗ ಶುದ್ಧ ನಾನು ಉಳಿತದೆ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ದೇಹ ಧರ್ಮ ನಂದಲ್ಲ, ಮನಸ್ಸು ಧರ್ಮ ಅಲ್ಲ, ಬುದ್ಧಿಯ ಧರ್ಮ ನಂದಲ್ಲ. ಹಾಗೆ ಶುದ್ಧ ಧರ್ಮ ಯಾವ್ದು? ನಂದು ಆತ್ಮವೇ. ಅವಾಗ ನಾನು ಬೇರೆ, ಆತ್ಮ ಬೇರೆ ಅಲ್ಲ. ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷೇಶ. ಅಹಂ ಅಂದ್ರೆ ನಾನು, ನಾನು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಅದು ಆತ್ಮ. ಆಯ್ತಾ? ಪರಮಾತ್ಮ. ಅಹಂ ತ್ವಾಂ ಸರ್ವ, ನಿನಗೆ ಯಾವಾಗ ಯಾವ ಪಾಪಗಳು ಇಲ್ಲ. ನೀನು ಪಾಪ ಅಂತ ಹೇಳೋದು ಸಮಾಜದಲ್ಲಿ, ಸಮಾಜ ದೃಷ್ಟಿಯಿಂದ ನನ್ನ ಪಾಪ ಇದೆ, ನೀನು ಪಾಪಿಗಳೇ ಸಮಾಜ ದೃಷ್ಟಿಯಿಂದ. ದೈಹಿಕ ದೃಷ್ಟಿಯಿಂದ ನೀವು ದುಃಖ ಸುಖ ಅನುಭವಿಸ್ತೀರಾ, ಅದು ಯಾವುದು ಅಲ್ಲ. ಶುದ್ಧ ಚೈತನ್ಯ ಏನಾಗ್ತದೆ, ನಿಮ್ಗೆ ಯಾವ ಪಾಪಗಳು ಸಾಕ್ತವೆ? ಅದು ಪ್ರಪತ್ತಿ, ಶರಣಾಗತಿ. ಶರಣಾಗತಿ ನೀವು ಜ್ಞಾನಪೂರ್ವಕ ಅರ್ಥ ಹೇಳ್ಬೋದು, ಭಕ್ತಿಪೂರ್ವಕ ಅರ್ಥ ಹೇಳ್ಬೋದು. ನಾನು ಹೇಳ್ತಾ ಇರೋದು ಜ್ಞಾನಪೂರ್ವಕ, ಜ್ಞಾನಪೂರ್ವಕ ಭಕ್ತಿಪೂರ್ವಕ ಮುಂಚೆ ಹೇಳಿದ್ರೆ. ಹೌದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆ 18ನೇ ಅಧ್ಯಾಯ, ಬುದ್ಧಿ ಧರ್ಮ. ಮನೋಧರ್ಮ, ಬುದ್ಧಿಧರ್ಮ, ದೇಹಧರ್ಮ ಬಿಡುದು ಬಿಟ್ಟು. ಮನೋಧರ್ಮ ಅಂದ್ರೆ ಏನು? ಮನಸ್ಸು ಅದು ಬೇಕು ಅನಿಸ್ತದೆ, ಬೇಕಬೇಕು ಅನಿಸ್ತದೆ, ಇದು ಬೇಡ ಅನಿಸ್ತದೆ, ಅವ್ರು ಸರಿ ಅಂತ ಕಳೆದ್ರೆ, ಇವ್ರು ತಪ್ಪು ಅಂದ್ರೆ, ಇದು ಸಮಾಜನೋ, ಇದು ಇದಕ್ಕೆ ಸರಿ ಮಾಡಬೇಕು, ಅದೆಲ್ಲ ರೀಪೇ, ಎಲ್ಲ ಕಿರಿ ಕಿರಿ ಕಿರಿಗಳು.
ದೇಹದ ಮೇಲೆ ಕೈ ನೋವು, ಸೊಂಟ ನೋವು, ಹೊಟ್ಟೆ ನೋವು ಎಲ್ಲ ಬಿಡುದ್ರೆ ನೀವು ಬಿಡುದಲ್ಲ, ಇದು ನಾನು ಅಂತ ತಪ್ಪು ಕಲ್ಪನೆ ಬಿಡಬೇಕು. ಮನೋಧರ್ಮ, ಬುದ್ಧಿಧರ್ಮ, ದೇಹಧರ್ಮ, ಇದು ಸರ್ವಧರ್ಮ ಅಲ್ಲ, ಇಷ್ಟೇ ನಿಮ್ಮ ಧರ್ಮ, ಮತ್ತೆ ಎಂತ ಧರ್ಮ ಇದೆ ನಿಮಗೆ? ಆಯ್ತಾ, ನೋಡೋಣ ಏನು ಪ್ರಶ್ನೆ ಇದೆಯಾ? ನಿಮ್ಮ ಪ್ರಶ್ನೆ ಉತ್ತರ ಬಂತ, ದೇವಿ ಕಂಡ್ರೋ ಇಲ್ಲ ಅಂತ. ನಿಮ್ ದೇವಿ ಕಾಣ್ತಾ ಇದ್ದಾರಾ? ಹಾ, ಅದೇ ಕಾಣೋದು ದೇವಿ ಅಂದ್ರೆ ಅಲ್ಲ, ಕಾಣ್ತಾ ಇರ್ತಾರೆ. ಅಜ್ಞಾನದಲ್ಲಿ ಅದು ದೇಹ ಕಾಣ್ತದೆ, ಜ್ಞಾನದಲ್ಲಿ ಅದು ದೇವಿಯ ಕಾಣ್ತದೆ. ಅದೇ ಅದು ರೂಪ, ಆ ರೂಪ ಅದು ಕೂಡ ಮಿಥ್ಯ. ಬಟ್ ಆ ಮಿಥ್ಯ ರೂಪವನ್ನ ನೀವು ಉಪಾಸನೆಗೋಸ್ಕರ ಮಾಡ್ತೀರ. ಈಗ ನಾವು ನೋಡಿ, ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಕೂತ್ಕೊಂಡು ಪೂಜೆ ಮಾಡೋ ಎಲ್ಲ ಕಡೆ ಎಲ್ಲರೂ ಬರ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿದ್ರೆ ಮನಸ್ಸಿಗೇನು ಶಾಂತಿ. ಅದಕ್ಕೆ ಉಪಾಸನೆ ಒಂದು ರೂಪ. ಆ ಉಪಾಸನೆ ರೂಪ ಮಾಡಿದಾಗ ನಮ್ಮ ಮನಸ್ಸು ಕೇಂದ್ರೀಕೃತ ಆಗುತ್ತೆ. ಅದರರ್ಥ ಬೇರೆ ಕಡೆ ಧ್ಯಾನ ಮಾಡಲಿಕ್ಕಾಗಲ್ಲ ನಿಮಗೆ, ಬೇರೆ ಕಡೆ ಮನೆ ದೇವರು ಎಲ್ಲ ಕಡೆ ಇಲ್ವಾ? ಇದ್ದಾರೆ. ಅದು ನಮ್ಮ ಮನಸ್ಸಿಗೆ ಅದು ಬರಬೇಕಲ್ಲ, ನಮ್ಮ ಮನಸ್ಸಿಗೆ ಅದು ಕೇಂದ್ರೀಕೃತ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಅದನ್ನು ನಮ್ಮ ಸುಂದರವಾಗಿ ಹಿಂದಿನ ಕಾಲದಲ್ಲಿ ಹೇಳಿದರು. ಅದನ್ನು ಏನು ಹೇಳಿದ್ರೆ, ಆ ಗಣೇಶ ಚತುರ್ಥಿಯ ಟೈಮಲ್ಲಿ ಗಣೇಶನ ವಿಗ್ರಹವನ್ನು ಮಣ್ಣಿಂದ ಮಾಡು, ಅದರ ಪ್ರಾಣ ಪ್ರತಿಷ್ಠಾಪನೆ ಮಾಡು, ಕಡೆಗೆ ಆ ಮಣ್ಣಿನ ವಿಗ್ರಹವನ್ನು ಹೋಗಿ ನದಿಯಲ್ಲಿ ವಿಸರ್ಜನೆ ಮಾಡು ಅಂತ ಹೇಳಿದರು. ಏನಿದ್ರ ಅರ್ಥ? ಮಣ್ಣಿಂದ ಮಾಡೋದಂದರೆ ಪ್ರಕೃತಿಯಿಂದ ಮಾಡೋದು, ಪ್ರಕೃತಿಯಿಂದ ರೂಪವನ್ನು ಮಾಡಿ ನಿನ್ನ ಉಪಾಸನೆಗೋಸ್ಕರ ರೂಪವನ್ನು ಮಾಡಿ, ಉಪಾಸನೆ ಮುಗಿಸಿದ ಮೇಲೆ ಆ ರೂಪವನ್ನು ವಿಸರ್ಜನೆ ಮಾಡು. ರೂಪ ಶಾಶ್ವತ ಅಲ್ಲ, ಆ ಚೈತನ್ಯವನ್ನು ಆಹ್ವಾನ ಮಾಡ್ತಾ ಅಂದಷ್ಟೇ. ಉಪಾಸನೆಗೊಂದು ರೂಪ, ಅದು ರೂಪ ಶಾಶ್ವತ ಅಲ್ಲ, ಚೈತನ್ಯ ಶಾಶ್ವತ. ನಮ್ಮ ಮನಸ್ಸು ಕೇಂದ್ರೀಕರಾಗಿ ಅದು ಉಪಾಸನೆ ಒಂದು ರೂಪ ಕೊಡ್ತೇವೆ. ಮುಂದೆ ಕೋಣ, ಸ್ಟಾಪ್ ಮಾಡಿ. ನೆಕ್ಸ್ಟ್ ಕೇಳ, ಸ್ವಲ್ಪ ಹೊತ್ತು ಶಾಂತವಾಗಿ ಕೂತ್ಕೊಳ್ಳೋಣ.